ನ್ಯೂಸ್18ಗೆ ಸ್ವಾಗತ. ನಾನು ಶುತಿರಾಜ್. ಮಂಗಳೂರು ಕುಕ್ಕರ್ ಬಾಂಬ್ ಡಿಕೆಶಿ ಬ್ರದರ್ಸ್ ಕೈವಾಡ ಅಂತೆ. ಶಾಲಾ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಡಿಕೆ ಶಿವಕುಮಾರ್ ಬ್ರದರ್ಸ್ ಬಾಂಬ್ ಹಾಕಿಸಿದ್ರಂತೆ. ಡಿಕೆ ಬ್ರದರ್ಸ್ ಮೇಲೆ ಸಿಟಿ ರವಿ ಸಿಡಿಸಿರುವಂತಹ ಸ್ಫೋಟಕ ಬಾಂಬ್ ಇದು. ಈ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಏನ್ ಬ್ಲಾಸ್ಟ್ ಆಯ್ತು, ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಇದೀಗ ಡಿಕೆ ಬ್ರದರ್ಸ್ ಮೇಲೆ ಇದೀಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಾಂಬ್ ಇಟ್ಟವರನ್ನ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಅದೇ ಡಿಕೆಶಿ ಬ್ರದರ್ಸ್ ಕುಕ್ಕರ್ನಲ್ಲಿ ಬಾಂಬ್ ಇಡುವಂತಹ ಸಂಚನ ಮಾಡಿದ್ರು. ಕಾಂಗ್ರೆಸ್ನ ರೀತಿ ಬಾಂಬ್ ಇಡೋರಿಗೆ ಬಿರಿಯಾನಿ ತಿನ್ನಿಸಲ್ಲ ಅಂತ ಹೇಳಿ ಸಿಟಿ ರವಿ ವಾಕ್ ಪ್ರಹಾರವನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಡಿಕೆ ಶಿವಕುಮಾರ್ ಅವರ ಬ್ರದರ್ಸ್ ಇಬ್ರು ಕೂಡ ಬಾಂಬ್ ಅನ್ನು ಹಾಕಿಸಿದ್ರು ಅನ್ನೋ ರೀತಿಯ ಹೇಳಿಕೆಯನ್ನು ಇದೀಗ ಸಿಟಿ ರವಿ ಕೊಟ್ಟಿದ್ದಾರೆ. ಈ ಮಂಗಳೂರಿನಲ್ಲಿ ಆದಂತಹ ಕುಕ್ಕರ್ ಬ್ಲಾಸ್ಟ್ ವಿಚಾರ ಇದೆಯಲ್ಲ, ಅದು ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ತಲ್ಲಣವನ್ನ ಸೃಷ್ಟಿ ಮಾಡಿದಂತಹ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅಲ್ಲಿ ಬಾಂಬ್ ಅನ್ನ ಸಿಡಿಸಿದ್ದು ಅಥವಾ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಲಿಕ್ಕೆ ಕಾರಣ ಡಿಕೆ ಬ್ರದರ್ಸ್ ಅಂತ ಹೇಳಿ ಸಿಟಿ ರವಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನವರು ಓಲೈಕೆಯ ರಾಜಕಾರಣವನ್ನ ಮಾಡ್ತಾರೆ, ಇವರು ಆ ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡಿದ್ರಲ್ಲ ಅವ್ರನ್ನ ನಮ್ಮ ಬ್ರದರ್ಸ್ ಅಂತ ಕರೀತಾರೆ ಡಿಕೆ ಶಿವಕುಮಾರ್ ಅವರು, ಅಂದಮೇಲೆ ಇವರೇ ತಾನೇ ಅದಕ್ಕೆ ರೀಸನ್ ಅನ್ನೋ ರೀತಿಯ ಹೇಳಿಕೆಗಳನ್ನ ಸಿಟಿ ರವಿ ಅವರು ಕೊಡೋದ್ರ ಮುಖಾಂತರ ಡಿಕೆ ಬ್ರದರ್ಸ್ ಮೇಲೆ ವಾಕ್ ಪ್ರಹಾರವನ್ನ ನಡೆಸಿದ್ದಾರೆ. ಶಾಲಾ ಮಕ್ಕಳನ್ನ ಗುರಿಯಾಗಿ ಇಟ್ಕೊಂಡು ಕುಕ್ಕರ್ ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದರು. ಕುಕ್ಕರ್ ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದರು. ಕುಕ್ಕರ್ ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಡಿಕೆಸಿ ಬ್ರದರ್ಸ್ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷರು ಯಾರು ತಿಳ್ಕೊಂಡಿದ್ರಿ, ಅವರು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು. ಅದೇ ಡಿಕೆಸಿ ಬ್ರದರ್ಸ್ ಕುಕ್ಕರ್ ನಲ್ಲಿ ಬಾಂಬ್ ಇಡುವ ಸಂಚು ಮಾಡಿದ್ರು. ಆ ಸಂಚಿಗೆ ಶಕ್ತಿ ಬಂದಿದ್ದು ಕಾಂಗ್ರೆಸ್ಸಿನ ಓಲೈಕೆ ರಾಜನೀತಿಯ ಪರಿಣಾಮ. ನಿಮ್ಮ ಓಲೈಕೆ ರಾಜನೀತಿಯ ಪರಿಣಾಮ. ಶಾಲಾ ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಕುಕ್ಕರ್ ನಲ್ಲಿ ಬಾಂಬ್ ಇಡುವ ಕೆಲಸವನ್ನ ಇನ್ನು ಡಿಕೆ ಬ್ರದರ್ಸ್ ಕುಕ್ಕರ್ ಬಾಂಬ್ ಇಡಿಸಿದ್ದು ಅನ್ನೋ ಹೇಳಿಕೆ ಇದೆಯಲ್ಲ, ಸಿಟಿ ರವಿ ವಿರುದ್ಧ ಇದೀಗ ಕಾನೂನು ಹೋರಾಟಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಸಿಟಿ ರವಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹುಡಬೇಕು ಅನ್ನೋ ಸಿದ್ಧತೆಗಳಾಗ್ತಾ ಇದೆ. ಡಿಕೆ ಬ್ರದರ್ಸ್ ಕುಕ್ಕರ್ ಬಾಂಬ್ ಇಡಿಸಿದ್ದು ಅನ್ನೋ ಸಿಟಿ ರವಿ ಹೇಳಿಕೆಗೆ ಅವರ ವಿರುದ್ಧ ಕಾನೂನು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಸಿಟಿ ರವಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹುಡಬೇಕು ಅನ್ನೋ ಬಗ್ಗೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಅವರು ಕೊಡ್ತಾರೆ. ಡಿಕೆ ಸಹೋದರರು ಕುಕ್ಕರ್ನಲ್ಲಿ ಬಾಂಬಿನ ಇಟ್ಟಿದ್ರು ಅನ್ನೋ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕಾನೂನು ಸಮರವನ್ನು ಸಾರುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗುತ್ತಾರೆ. ನೋಡಬೇಕು ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾರೆ, ಏನು ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿಯನ್ನು ಡಿಕೆ ಶಿವಕುಮಾರ್ ಅವರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಡಿಕೆ ಸಹೋದರರು ಯಾವ ರೀತಿಯಾಗಿ ಸಿಟಿ ರವಿ ವಿರುದ್ಧ ಕಾನೂನು ಸಮರವನ್ನು ಮುಂದುವರಿಸುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇದು ಒಂದು ರೀತಿ, ಯಾಕಂದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿರೋದರ ಹಿಂದೆ ಇದೆಯಲ್ಲ, ಸೊ ಈಗಾಗಲೇ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅವರು ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳೇನಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಪ್ರಕರಣವನ್ನ ಕೂಡ ಗಮನದಲ್ಲಿಟ್ಕೊಂಡು, ಯಾಕಂದ್ರೆ ಅವರ ವಿರುದ್ಧ ಕೂಡ ಮಾನನಷ್ಟ ಮೊಕದ್ದಮೆಯ ಕೇಸನ್ನು ಹಾಕಲಾಗಿತ್ತು, ಸಂಸದ ಸ್ಥಾನದಿಂದಲೇ ರಾಹುಲ್ ಗಾಂಧಿ ಅವರನ್ನ ಅನರ್ಹಗೊಳಿಸಲಾಯಿತು. ಸೊ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇರುವಂತಹ ಕಾಂಗ್ರೆಸ್ನವರಿಗೆ ಸಿಟಿ ರವಿ ಅವರ ಈ ಮಾತುಗಳಿದೆಯಲ್ಲ, ಅದು ಒಂದು ರೀತಿಯಾಗಿ ಅಸ್ತ್ರವಾಗಿ ಮಾರ್ಪಾಡಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇದೇ ವಿಚಾರವನ್ನ ಇಟ್ಕೊಂಡು ಅವರು ಕಾನೂನು ಸಮರವನ್ನ ಸಾರ್ತಾರೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ಈಗಾಗಲೇ ಸಿಟಿ ರವಿ ಅವರು ಸೊ ಸಾಕಷ್ಟು ಸಂದರ್ಭಗಳಲ್ಲಿ ತಮ್ಮ ನಾಲಿಗೆಯನ್ನ ಹರಿಬಿಡೋದು ಸರ್ವೇ ಸಾಮಾನ್ಯ, ಸಹಜವಾಗಿ ಅವರು ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರ್ತಿರ್ತಾರೆ. ಬಟ್ ಈಗ ಡಿಕೆ ಬ್ರದರ್ಸ್ ವಿರುದ್ಧ ಈ ರೀತಿಯಾಗಿ ಗಂಭೀರವಾದಂತಹ ಆರೋಪವನ್ನ ಮಾಡಿರೋದು, ಯಾವ ರೀತಿಯಾಗಿ ಕಾನೂನು ಸಮರವನ್ನ ಸಾರ್ತಾರೆ ಡಿಕೆ ಬ್ರದರ್ಸ್, ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಶ್ರುತಿ, 2019 ಲೋಕಸಭೆ ಚುನಾವಣೆಯಲ್ಲಿ ಕೋಲಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತೇಳಿ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಶೂರತ್ ಕೋರ್ಟು 2 ವರ್ಷ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಸಂಸತ್ ಸದಸ್ಯತ್ವದಿಂದಲೂ ಕೂಡ ಅನರ್ಹ ಮಾಡಿರುವಂಥದ್ದು, ಇದು ನಮ್ಮ ಕಣ್ಣ ಮುಂದೆ ಇರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಚಿಕ್ಕಮಗಳೂರಿನ ಶಾಸಕ ಆಗಿರ್ತಕ್ಕಂಥ ಸಿ ಟಿ ರವಿ ಅವರು ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಸಂಸದ ಡಿ ಕೆ ಸುರೇಶ್ ಅಂದರೆ ಸಹೋದರರ ಮೇಲೆ ಗಂಭೀರವಾದ ಮತ್ತು ಕೆಲವೊಂದು ಕಡೆ
ಮಾನ ನಷ್ಟ ಮೊಕದ್ದಮ್ಮೆಗೆ ಅದು ಅರ್ಹ ಆಗುವಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಎಲ್ಲ ಒಂದು ಕಡೆ ತಾನು ರಾಷ್ಟ್ರೀಯ ನಾಯಕ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಅತಿದೊಡ್ಡ ನಾಯಕ ಅನ್ನುವ ಭ್ರಮೆಯಲ್ಲಿರ್ತಕ್ಕಂಥ ಸಿ ಟಿ ರವಿಯವರು ನಿನ್ನೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳನ್ನು ಗುರಿಯಾಗಿಸಿಟ್ಟುಕೊಂಡು ಡಿ ಕೆ ಬ್ರದರ್ಸ್ ಅವರು ಕುಕ್ಕರ್ ಬಾಂಬ್ ಇಟ್ಟರು ಅಂತೇಳಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು ಬಹಳಷ್ಟು ಸುದ್ದಿ ಮತ್ತು ಸದ್ದು ಮಾಡ್ತಿರುವಂಥದ್ದು. ಅಂದರೆ ತಾನು ರಾಷ್ಟ್ರೀಯ ನಾಯಕ ಆಗಿದ್ದೇನೆ, ಯಾರ ವಿರುದ್ಧ ಬೇಕಾದರೆ ಏನು ಬೇಕಾದರೆ ಹೇಳಿಕೆ ಕೊಡಬಹುದು ಅನ್ನೋದೊಂದು ಸಿ ಟಿ ರವಿಯವರ ಭ್ರಮೆ ಇದೆಯಲ್ಲ, ಅದೀಗ ಮನ್ನಷ್ಟ ಮೊಕದ್ದಮೆಯ ಪ್ರಕರಣದತ್ತ ಹೆಜ್ಜೆ ಇಡ್ತಿರುವಂಥದ್ದು. ಈಗಾಗಲೇ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಖುದ್ದು ಹೋಗಿರ್ತಕ್ಕಂಥ ಡಿ ಕೆ ಬ್ರದರ್ಸ್ ಅವರು ಸಿ ಟಿ ರವಿ ವಿರುದ್ಧ ಮನ್ನಷ್ಟ ಮೊಕದ್ದಮೆ ಹೂಡಲು ನಿರ್ಧಾರವನ್ನು ಮಾಡಿರುವಂಥದ್ದು, ಜೊತೆಗೆ ಇದು ಎಲ್ಲೊಂದು ಕಡೆ ಅವಹೇಳನಕಾರಿ ಹೇಳಿಕೆ ಆಗಿರುವಂಥದ್ದು, ಎಲ್ಲೊಂದು ಕಡೆ ಪರೋಕ್ಷವಾಗಿ ಡಿ ಕೆ ಬ್ರದರ್ಸ್ ಅನ್ನೋದು ಅದು ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಬಿಂಬಿತ ಆಗುವ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಅನೇಕ ನಾಯಕರ ಸಲಹೆ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಕಾನೂನಿನ ಸಲಹೆಗಾರರು ಕೂಡ ಇದೇ ಈಗಾಗಲೇ ಮನ್ನಷ್ಟು ಮೊಕದ್ದಮೆ ಹೂಡುವಂಥ ಸೂಚನೆಯನ್ನು ಕೊಟ್ಟಿರುವಂಥ. ಹಾಗಾಗಿ ಡಿ ಕೆ ಸಿ ಟಿ ರವಿಯವರ ಹೇಳಿಕೆ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟಕ್ಕೆ ಮುಂದಾಗಿರುವಂಥದ್ದು, ಮನ್ನಷ್ಟು ಮೊಕದ್ದಮೆ ಹೂಡಲಿಕ್ಕೆ ನಿರ್ಧಾರ ಮಾಡುವಂಥದ್ದು. ಇದನ್ನು ಸದ್ಯದಲ್ಲೇ ಇದೀಗ ಇವತ್ತಿನ ಪತ್ರಿಕಾಗೋಷ್ಠಿ ಅಥವಾ ಸದ್ಯದಲ್ಲೇ ಮಾಹಿತಿಯನ್ನು ಕೊಡಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿ ಟಿ ರವಿ ವಿರುದ್ಧ ಹೋರಾಟವನ್ನು ಮುಂದುವರಿಸಲಿದ್ದಾರೆ. ಆ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಏನೀಗಾಗಲೇ ಆರೋಪ ಕೇಳಿ ಬಂದಿತ್ತು, ಇದರ ಬೆನ್ನಲ್ಲಿ ಇದೀಗ ಸಿ ಟಿ ರವಿ ವಿರುದ್ಧ ಕೂಡ ಸ್ವಪಕ್ಷೀಯ ಕಾಂಗ್ರೆಸ್ನವರು ಕೂಡ ಹೋರಾಟ ಕೇಳಿದಿರುವಂಥದ್ದು. ಮುಂದಿನ ದಿನದಲ್ಲಿ ರಾಜಕಾರಣಿಗಳು ಈ ಚುನಾವಣೆ ಇರ್ಬೋದು, ಬೇರೆ ಬೇರೆ ವಿಚಾರಗಳು ತಾವು ಮಾತನಾಡುವಾಗ ಯಾವುದೇ ಕೋಮು ಭಾವನೆ ಅಥವಾ ಮತ್ತೊಬ್ಬ ವ್ಯಕ್ತಿಯ ಅವಹೇಳನ ಮಾಡುವಂಥ ವಿಚಾರದ ಬಗ್ಗೆ ಮಾತನಾಡಬಾರದು ಎಂಬ ಒಂದು ಎಲ್ಲೊಂದು ಕಡೆ ಸಂಹಿತೆ ಇದ್ರೂ ಕೂಡ ಎಲ್ಲೊಂದು ಕಡೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿರುವಂಥದ್ದು. ಇದರ ಭಾಗವಾಗಿ ಇದೀಗ ಸಿ ಟಿ ರವಿ ವಿರುದ್ಧ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮನ್ನಷ್ಟ ಮೊಕದ ಮುಖಾಂತರ ಕೋರ್ಟ್ನ ಕಟಕಟಕ್ಕೆ ಎಳೆತರಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಶ್ರುತಿ. ಓಕೆ ಪಟೇಲ್ರೆ, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಶಿವಮೊಗ್ಗ ಕಾಂಗ್ರೆಸ್